ಗೈಸ್, ಇದು 2019 ಕ್ವಶನ್ ಪೇಪರು, ರೆಗ್ಯುಲರ್ ಸ್ಟೂಡೆಂಟ್ಸ್ದು 70 ಮಾರ್ಕ್ಸ್ಗೆ. ಕ್ವಶನ್ ಕ್ಲೀನಾಗಿ ಓದ್ಕೊಳ್ಳಿ, ಯಾಕೆಂದರೆ ಈ ಕ್ವಶನ್ನು ಸ್ವಲ್ಪ ಟಿಪಿಕಲ್ ಆಗಿದೆ, ಕೆಲವು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇದೆ. ಸೊ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕ್ಲೀನಾಗಿ ಓದಬೇಕಾಗುತ್ತೆ. ಓಕೆನಾ? ಸೊ ಶಾಲ್ ವಿ ಸ್ಟಾರ್ಟ್? ಓಕೆ. Guys, ee question no quick ga odadaga, a fire occurred in the premises of X Limited on 1/4/2019. See, when the stock is destroyed, yavattu stock destroy agirodu andre 1/4/2019 alli destroy aagutte. So 1/4/2019 alli stock destroy aagide, and the stock was destroyed, the stock salvaged was rupees 56,000 rupees anta helidare. ಸೊ ಸ್ಯಾಲ್ವೇಜ್ 56,000 ರುಪೀಸ್. ಎ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಫಾರ್ 3,42,000 ವಾಸ್ ಟೇಕನ್ ಟು ಕವರ್ ದ ಲಾಸ್ ಆಫ್ ಸ್ಟಾಕ್ ಬೈ ಫೈರ್. ಸೊ ದ ಪಾಲಿಸಿ ಅಮೌಂಟ್ ಎಷ್ಟು ತಗೊಂಡಿರೋದು? 3,42,000 ರುಪೀಸ್ಗೆ. ಸೊ ಯಾವಾಗ ಪಾಲಿಸಿ ಅಮೌಂಟ್ ಕೊಟ್ಟಿರ್ತಾನೆ ನಮಗೆ ಗೊತ್ತಿರುತ್ತೆ, ಆವರೇಜ್ ಕ್ಲಾಸ್ ಆಫ್ ಇನ್ಶೂರೆನ್ಸ್ ಕ್ಲೇಮ್ ನ ಮಾಡಬೇಕಾಗುತ್ತೆ. ಫೈಂಡ್ ಔಟ್ ದ ಅಮೌಂಟ್ ಆಫ್ ಕ್ಲೇಮ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. Stock on 1/1/2018. See, stock on 1/1/2018. ಇದು 1/1/2019 ಅಲ್ಲಿ, this is the current year. So previous year ಯಾವುದು ಅಂದ್ರೆ 1/1/2018 ಇಂದ 31st December 2018 ಇದು ಪ್ರೀವಿಯಸ್ ಇಯರ್. ಅಂದ್ರೆ ಹೋದ ವರ್ಷ January 2018 ಇಂದ December 2018 ಆಗಿರುತ್ತೆ. ಈ ವರ್ಷ January 2019 ಇಂದ 1st April 2019 till the date of fire. Okay na? Wages paid during the year 2018, wages paid during 1/1/19 to 1/4/19, purchases for the year 18, sales for the year 2018, purchases from 1/1/2019 to 1/4/2019, sales from 1/1/19 to 1/4/2019, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫೈರ್ ಆಲ್ಸೋ ಬ್ರೋಕ್ ಔಟ್ ಆನ್ 21st December 2018. ನೋಡಿ, 2018 ಅಲ್ಲಿ 21st December ದಿನ ಏನಾಗಿದೆ, ಒಂದು ಫೈರ್ ಆಕ್ಸಿಡೆಂಟ್ ಆಗಿದೆ. ಆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸ್ಟಾಕ್ ಈಸ್ ಡಿಸ್ಟ್ರಾಯ್ಡ್ ಅಟ್ ಎ ಕಾಸ್ಟ್ ಆಫ್ ರುಪೀಸ್ 1 lakh ಅಂತ ಹೇಳ್ತಾ ಇದ್ದಾನೆ. ಸೊ 2018 ಅಲ್ಲೂ ಕೂಡ 1 lakh ರುಪೀಸ್ ಅಷ್ಟು ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಇಂದ ಡಿಸ್ಟ್ರಾಯ್ ಆಗಿದೆ. ಬಟ್ 2018 ಅಲ್ಲಿ ಅವನು ಫೈರ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದಾನ ಇಲ್ವಾ ನಮಗ್ ಗೊತ್ತಿಲ್ಲ. ಸೊ ಅಸಂಪ್ಷನ್ ಏನು ಅಂತ ಹೇಳಿದ್ರೆ, ಯಾವುದೇ ಪಾಲಿಸಿನ ತಗೊಂಡಿಲ್ಲ 2018 ಅಲ್ಲಿ. ಅವನು ತಗೊಂಡಿರೋದು 2019 ಅಲ್ಲಿ 3,42,000 ರುಪೀಸ್ಗೆ ತಗೊಂಡಿದ್ದಾನೆ. ಹಾಗಾದ್ರೆ ಆ 1 lakh, ಆ 1 lakh ರೂಪಾಯಿ, ದಟ್ 1 lakh ರುಪೀಸ್ ನ ನಾವು ಏನಂತ ಟ್ರೀಟ್ ಮಾಡೋದು, ಲಾಸ್ ಆಫ್ ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್ ನ ಏನ್ ಮಾಡೋದು ಅದನ್ನ ಹೇಳ್ಕೊಡ್ತೀನಿ. ದೀಸ್ ವಾಸ್ ದ ಪ್ರಾಕ್ಟೀಸ್ ಇನ್ ದ ಕನ್ಸರ್ನ್ ಟು ವ್ಯಾಲ್ಯೂ ದ ಸ್ಟಾಕ್ ಅಟ್ ಎ ಕಾಸ್ಟ್ ಲೆಸ್ 10%. ಬಟ್ ಆಲ್ ಆಫ್ ಎ ಸಡನ್ ದಿಸ್ ಪ್ರಾಕ್ಟೀಸ್ ವಾಸ್ ಚೇಂಜ್ಡ್ ಅಂಡ್ ದ ಸ್ಟಾಕ್ ಆನ್ 31st December 2018 ವಾಸ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪ್ಲಸ್ 10% ಅಂತ ಹೇಳ್ತಾರೆ. ಅಂದ್ರೆ 2018 ಅಲ್ಲಿ ಓಪನಿಂಗ್ ಸ್ಟಾಕ್ ಅನ್ನ ಅವನು ಕಾಸ್ಟ್ ಲೆಸ್ 10%, ಅಂದ್ರೆ 100 ರೂಪಾಯಿ ಸ್ಟಾಕ್ ನ ಬರೆಯೋ ಬದಲು 10% ಕಡಿಮೆ, ಅಂದ್ರೆ 90% ಬರೀತಾ ಇದ್ದ. ಹಾಗೆ ಡಿಸೆಂಬರ್ 2018 ಬರೋಷ್ಟೊತ್ತಿಗೆ ಆ ಕಾಸ್ಟ್ ಲೆಸ್ 10% ಗಿಂತ ಬದಲಾಗಿ ಕಾಸ್ಟ್ ಪ್ಲಸ್ 10% ಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಇವನು ಓಪನಿಂಗ್ ಸ್ಟಾಕ್ ನ 100 ರೂಪಾಯಿಗೆ ವ್ಯಾಲ್ಯೂ ಮಾಡೋ ಅಂದ್ರೆ ಲೆಸ್ 10% ಅಂತ 90% ಮಾಡ್ತಾ ಇತ್ತ. ಆದ್ರೆ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕಾದ್ರೆ 10% ಜಾಸ್ತಿ ಮಾಡ್ತಾ ಇದ್ದ, ದಟ್ ಈಸ್ ಕಾಸ್ಟ್ ಪ್ಲಸ್ 10%, 110% ಮಾಡ್ತಾ ಇದ್ದ. ನೋಡಿ, ಇಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಹೇಳಿದ್ರೆ 2,88,000 ರುಪೀಸ್ ಇದೆ. ಇದನ್ನ 90% ವ್ಯಾಲ್ಯೂ ಮಾಡ್ತಾ ಇದ್ದ, 100% ಎಷ್ಟ ಆಗುತ್ತೆ. ಅದೇ ತರ ಕ್ಲೋಸಿಂಗ್ ಸ್ಟಾಕ್ 4,84,000 ರುಪೀಸ್ ಮಾಡಿದ್ದ, ಅದು 110% ಮಾಡಿದ್ದ, 100% ಎಷ್ಟ ಆಗುತ್ತೆ.
ಇದು 100% 4,40,000 ಇದು 3,20,000 ರುಪೀಸ್ ಬರ್ತಾ ಇದೆ ಸೊ ನಾವು ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಬರಿಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಬರೀಬಾರದು ಓಪನಿಂಗ್ ಸ್ಟಾಕ್ ಆಗ್ಲಿ ಕ್ಲೋಸಿಂಗ್ ಸ್ಟಾಕ್ ಆಗ್ಲಿ ಯಾಕೆ ಅಂತ ಹೇಳಿದ್ರೆ ಈ ಫರ್ಮ್ ಅಲ್ಲಿ ಈ ಎಕ್ಸ್ ಕಂಪನಿ ಓಪನಿಂಗ್ ಸ್ಟಾಕ್ ಅನ್ನ ಕಾಸ್ಟ್ ಲೆಸ್ 10% ಮಾಡಿದಾನೆ ಅದೇ ಕ್ಲೋಸಿಂಗ್ ಸ್ಟಾಕ್ ನ ಕಾಸ್ಟ್ ಪ್ಲಸ್ 10% ಮಾಡಿದಾನೆ ಸೊ ಇಲ್ಲಿ 90% ಮಾಡಿದಾನೆ ಇಲ್ಲಿ 110% ಮಾಡಿದಾನೆ ಪ್ರಾಬ್ಲಮ್ ಎಲ್ಲ ಓದಿದ್ರೆ ಸಾರಿ ನಮ್ಗೆ ಒಂದು ಅರ್ಥ ಆಗೋದು ಏನಪ್ಪ ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಲ್ಲೂ ಕೊಟ್ಟಿಲ್ಲ ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಬೇಕು ಅಂದ್ರೆ ಫಸ್ಟ್ 2018 ಜನವರಿ 18 ಇಂದ ಡಿಸೆಂಬರ್ 18 ಗೆ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಈಗ ಒಂದು ಟ್ರೇಡಿಂಗ್ ಅಕೌಂಟ್ ಮಾಡೋಣ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1/1/18 ಟು 31st December 18 ಗೆ ಸೊ ಓಪನಿಂಗ್ ಸ್ಟಾಕ್ ದಟ್ ಈಸ್ ಸ್ಟಾಕ್ ಆನ್ 1/1/2018 ಹೌ ಮಚ್ ವಿ ಹ್ಯಾವ್ ಟು ಟೇಕ್ 3,20,000 ರುಪೀಸ್ ವಿ ಶುಡ್ ಟೇಕ್ ಹಾಗೆ ಕ್ಲೋಸಿಂಗ್ ಸ್ಟಾಕ್ ಬರಿಬೇಕಾದ್ರೆ ಎಷ್ಟು ಬರಿಬೇಕು 4,40,000 ರುಪೀಸ್ ಬರಿಬೇಕಾಗುತ್ತೆ ಓಕೆನಾ ಯಾಕೆ ಅಂದ್ರೆ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ದಟ್ 10% ಲೆಸ್ ಅಂದ್ರೆ ಎಷ್ಟು 90% ಮಾಡಿರ್ತಾನೆ 100% ಎಷ್ಟಾಗುತ್ತೆ ಹಾಗೆ ಕ್ಲೋಸಿಂಗ್ ಸ್ಟಾಕ್ 4,84,000 ಇದೆ ಇದನ್ನ ಕಾಸ್ಟ್ ಪ್ಲಸ್ 10% ಮಾಡಿದ್ದಾನೆ 100% ಎಷ್ಟಾಗುತ್ತೆ ಅಂತ ಬರೀಬೇಕಾಗುತ್ತೆ ಹಾಗೆ ನಮ್ಗೆ ಪರ್ಚೇಸಸ್ ಕೊಟ್ಟಿದಾರ ನೋಡಿ 2018 ಡ್ಯೂರಿಂಗ್ ದ ಇಯರ್ 2018 ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ 18,76,000 ರುಪೀಸ್ ಇದೆ ಓಕೆನಾ ಹಾಗೆ ವೇಜಸ್ ಪೇಡ್ ಡ್ಯೂರಿಂಗ್ ದ ಇಯರ್ 2018 2,00,000 ರುಪೀಸ್ ಇದೆ ಓಕೆನಾ ಸೊ ಇಷ್ಟು ಮತ್ತೆ ಸೇಲ್ಸ್ ಫಾರ್ ದ ಇಯರ್ 2018 ಬೈ ಸೇಲ್ಸ್ 23,70,000 ಇದೆ ಇಷ್ಟು ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಅಡ್ಜಸ್ಟ್ಮೆಂಟ್ ಓದಿದ್ರೆ ಫೈರ್ ಆಲ್ಸೋ ಬ್ರೋಕ್ ಔಟ್ ಆನ್ 21st ಆಫ್ ಆಗಸ್ಟ್ ಡಿಸೆಂಬರ್ 2018 ಅಂಡ್ ಡೆಸ್ಟ್ರಾಯ್ ದ ಸ್ಟಾಕ್ ಆಫ್ ದ ಕಾಸ್ಟ್ ಆಫ್ 1,00,000 ರುಪೀಸ್ ಅಂತ ಹೇಳಿದ್ದಾರೆ ಸೊ ಜನವರಿ ಟು ಡಿಸೆಂಬರ್ ಅಂದ್ರೆ 21st December ಈ ವರ್ಷನೇ ಬರುತ್ತೆ 1,00,000 ರೂಪಾಯಿ ಗೂಡ್ಸ್ ಸ್ಟಾಕ್ ಡೆಸ್ಟ್ರಾಯ್ ಆಗಿದೆ ಅಂತ ಹೇಳಿದ್ರೆ ಎಲ್ಲಿ ತೋರಿಸೋದು ಈಗ ಸ್ಟಾಕ್ ಅಂತೂ ಇಲ್ಲ ನೋಡಿ ಓಪನಿಂಗ್ ಸ್ಟಾಕ್ ಇಷ್ಟಿತ್ತು ಮತ್ತೆ ಇಷ್ಟು ಪರ್ಚೇಸ್ ಮಾಡಿದೀವಿ ಕರೆಕ್ಟಾ ಏನ್ ಮಾಡಿದೀವಿ ಇಷ್ಟು ಪರ್ಚೇಸ್ ಮಾಡಿದೀವಿ ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಬಂದಿತ್ತು ಪರ್ಚೇಸ್ ಮಾಡಿದ್ವಿ ಇಷ್ಟು ಕ್ಲೋಸಿಂಗ್ ಸ್ಟಾಕ್ ಇತ್ತು ಅಂದ್ರೆ ಮಿಕ್ಕಿರೋದು ಸೇಲ್ ಆಗಿದೆ ಅಂತ ಆಯ್ತು ಆದ್ರೆ ಇನ್ನ 1,00,000 ರೂಪಾಯಿ ಸ್ಟಾಕ್ ಡೆಸ್ಟ್ರಾಯ್ ಆಗಿರೋದನ್ನ ಎಲ್ಲಿ ತೋರಿಸಬೇಕು ಅಂದ್ರೆ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಅಬ್ನಾರ್ಮಲ್ ಲಾಸ್ ಓಕೆ ಸ್ಟಾಕ್ ಡೆಸ್ಟ್ರಾಯ್ಡ್ ಇದನ್ನ ನಾವು 1,00,000 ರುಪೀಸ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀವಿ ಸೊ ದಟ್ ನಮ್ಗೆ ಅಬ್ನಾರ್ಮಲ್ ಲಾಸ್ ಆಗಿದೆ 2018 ಅಲ್ಲಿ 1,00,000 ರುಪೀಸ್ ಸ್ಟಾಕ್ ಏನಾಗಿದೆ ಡೆಸ್ಟ್ರಾಯ್ ಆಗಿದೆ ಫೈರ್ ಆಕ್ಸಿಡೆಂಟ್ ಈಗ ನಾವೇನ್ ಮಾಡಬೇಕು ಅಂದ್ರೆ ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಗ್ರಾಸ್ ಪ್ರಾಫಿಟ್ ಮಾಡಬೇಕು ಅಂದ್ರೆ ಫಸ್ಟ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಅಥವಾ ಡೆಬಿಟ್ ಅಲ್ಲಿ ಜಾಸ್ತಿ ಇದೆಯಾ ನೋಡಬೇಕು ಅಮೌಂಟ್ ಇಲ್ಲಿ ನೋಡಿದ್ರೆ 2023 ಇಲ್ಲೇ 23 ಇದೆ ಸೊ ದೇರ್ ಫೋರ್ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ 1,6,6,3,9,29 ಸೊ 29,10,000 ಸೊ 4,10,1 ಕ್ಯಾರೀಸ್ 10+1,11,1 ಕ್ಯಾರೀಸ್ 11,14+5,15,1 5,14,000 ರುಪೀಸ್ ಬರ್ತಾ ಇದೆ ಇದನ್ನ ನಾನು ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀನಿ
ದಿಸ್ ಇಸ್ ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನು ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಈಸ್ 5,14,000 ಡಿವೈಡೆಡ್ ಬೈ 23,70,000 ಇಂಟು 100. ಎಷ್ಟು ಬರುತ್ತೆ ಅಂತ ನೋಡೋಣ. So 540 divided by 2370 into 100, 22% barta ide. One sari total check maana so that namge correct aagi barta idya illwa answer gothagutte. 320 minus 1876 minus 2 lakhs minus 4, so 288 ಕರೆಕ್ಟ್. ಸೊ ಈಗ 21.68% ಅಥವಾ ಆರ್ ವಿ ಕೆನ್ ಟೇಕ್ ರಫ್ಲಿ 22%. ಓಕೆನಾ, ಅಪ್ರಾಕ್ಸಿಮೇಟ್ ಆಗಿ 21.68 ಅಂತ ಇದೆ. ಸೊ ಪಾಯಿಂಟ್ ಆದ್ಮೇಲೆ ಮೋರ್ ದನ್ 5 ಇದೆ. ಐ ಆಮ್ ಮೇಕಿಂಗ್ ಇಟ್ ರೌಂಡ್ ಆಫ್ ಮಾಡ್ಕೊಂಡು 22% ಮಾಡ್ಕೊಳ್ತಾ ಇದ್ದೆ. ಈಗ ಸ್ಟೆಪ್ ನಂಬರ್ ಒನ್ ಬಂತು, ಕರೆಕ್ಟಾ? ಈಗ ಸ್ಟೆಪ್ ನಂಬರ್ ಒನ್ ಆದ್ಮೇಲೆ ಸ್ಟೆಪ್ ನಂಬರ್ ಟೂ ಮಾಡಬೇಕು, ಕರೆಕ್ಟಾ? ಸ್ಟೆಪ್ ನಂಬರ್ ಟೂ ನಲ್ಲಿ ಏನ್ ಮಾಡಬೇಕು ಅಂದ್ರೆ ಮೆಮೊರ್ಯಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, ಕರೆಕ್ಟಾ? ಈಗ ಮೆಮೊರ್ಯಾಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1/1/2019 ಟು 1/4/2019 ಟಿಲ್ ದ ಡೇಟ್ ಆಫ್ ಫೈರ್. ಫೈರ್ ಆಕ್ಸಿಡೆಂಟ್ ಆಗಿರೋದು ಯಾವತ್ತು? 1/1/2019, ಕರೆಕ್ಟಾ? ಸೊ ಇದನ್ನ ಅಳಿಸ್ಬಿಡ್ತಾ ಇದ್ದೀನಿ. ಹಾಗಾದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ನೋಡಿ, ಲಾಸ್ಟ್ ಇಯರ್ ದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಗುತ್ತೆ ಅಂದ್ರೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆನ್ 1/1/2019 ಈಸ್ 4,40,000 ರುಪೀಸ್. 4,40,000 ರುಪೀಸ್ ಆಗುತ್ತೆ. ಹಾಗೆ ಇನ್ನೊಂದು ಏನೇನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ವೇಜಸ್ ಪೇಯ್ಡ್ ಅಂತ ಹೇಳಿದ್ದಾನೆ, ಅದನ್ನ ಬಿಟ್ಟು ಪರ್ಚೇಸಸ್ ಮಾಡಿ ಫಸ್ಟ್. ಸೊ ಪರ್ಚೇಸಸ್ ಫ್ರಮ್ 1/1/19 ಟು 1/4/19 3,64,000 ರುಪೀಸ್ ಇದೆ. ಹಾಗೆ ವೇಜಸ್ ಪೇಯ್ಡ್ ಫ್ರಮ್ 1/1 to 1/4 36,000 ರುಪೀಸ್ ಇದೆ. ಬೈ ಸೇಲ್ಸ್ ಫ್ರಮ್ 1/1/19 ಟು 2019 1/4 ಈಸ್ 4,80,000 ರುಪೀಸ್ ಇದೆ. ಈಗ ನಮ್ಗೆ ಗ್ರಾಸ್ ಪ್ರಾಫಿಟ್ ಮಾಡಬೇಕು. ನೋಡಿ, ಹೋದ ವರ್ಷ ಟೋಟಲ್ ಸೇಲ್ಸ್ 23,70,000 ಆಗಿತ್ತು. ಅದರ 22% ಅಷ್ಟು ಪ್ರಾಫಿಟ್ 5,14,000 ಆಗಿತ್ತು. ಈ ವರ್ಷ ನಮಗೆ ಎಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಹೋದ ವರ್ಷ ಎಷ್ಟು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಬಂದಿತ್ತು ಅಷ್ಟೇ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಈ ವರ್ಷ ಬಂದಿದೆ ಅಂತ ಅನ್ಕೊಂಡು ಮಾಡ್ತೀವಿ. ಸೊ ಇದು ಮಾಡೋದ್ ಉದ್ದೇಶನೇ ಅದು. ಯಾಕೆಂದ್ರೆ ನಮ್ಗೆ ಈ ವರ್ಷ 1/1/19 to 1/4/19 ಅಲ್ಲಿ ಎಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೋದ ವರ್ಷ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬಂದಿದ್ಯೋ ಅಷ್ಟೇ ಈ ವರ್ಷನೂ ಬಂದಿದೆ ಅಂತ ಅನ್ಕೊಳ್ತೀವಿ, ಅಥವಾ ಈ ಪೀರಿಯಡ್ ಅಲ್ಲೂ ಕೂಡ ಬಂದಿದೆ ಅಂತ ಅನ್ಕೊಳ್ತೀವಿ. ಹಾಗಾದ್ರೆ 4,84,000 ಅಲ್ಲಿ 22% ಎಷ್ಟು ಬರುತ್ತೆ ಅಂತ ನೋಡೋಣ. 4,84,000 × 22% 1,06,480 ಬರ್ತಾ ಇದೆ. 1,06,480, ಓಕೆನಾ? ಅಷ್ಟೇ ಅಲ್ವಾ ಇರೋದು, ಇನ್ನೇನು ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡೋಣ, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂದಿದೆ ಅಂತ ನೋಡೋಣ. ಆನ್ ದ ಡೇಟ್ ಆಫ್ ಫೈರ್ ವಿ ಫೈಂಡ್ ಔಟ್ ವಾಟ್ ಈಸ್ ದ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. 2,9,46,480 ಅಲ್ಲಿಗೆ ಕ್ಲೋಸಿಂಗ್ ಸ್ಟಾಕ್ Uh,
4,66,000 closing stock. This is the balancing figure. Okay, now. Now step number 2 I. Step number 3 nandi. Calculation of stock destroyed. First closing stock on the date of fire yesterday. Closing stock on the date of fire. It was 466,480 minus salvage. Salvage yesterday, 56,000 rupees. ಹಾಗಾದ್ರೆ ಇನ್ನ ಎಷ್ಟು ಸ್ಟಾಕ್ ಸುಟ್ಟೋಗಿದೆ ಅಂತ ಹೇಳಿದ್ರೆ 4,10,480 ರುಪೀಸ್ ಸ್ಟಾಕ್ ಸುಟ್ಟೋಗಿದೆ. ಆದ್ರೆ ಪಾಲಿಸಿ ತಗೊಂಡಿರೋದು ಮಾತ್ರ 3,42,000 ರುಪೀಸ್ ಮಾತ್ರ. ನೋಡಿ, ನಮ್ಗೆ ಪಾಲಿಸಿ ತಗೊಂಡಿರೋದು 3,42,000, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇರೋದು 4,66,480 ರುಪೀಸ್. ಸ್ಟಾಕ್ ಆಕ್ಚುಯಲ್ ಆಗಿ ನಾಶ ಆಗಿರೋದು, ಡಿಸ್ಟ್ರಾಯ್ ಆಗಿರೋದು 4,10,480. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ದೇರ್ಫೋರ್ ಆವರೇಜ್ ಕ್ಲಾಸ್ ಆಫ್ ಕ್ಲೈಮ್, ಆವರೇಜ್ ಕ್ಲಾಸ್ ಆಫ್ ಕ್ಲೇಮ್ ಇಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ ಪಾಲಿಸಿ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ on the date of fire into stock destroyed. Ega policy taken was 3,42,000 and stock on the date of fire is 4,66,480. Stock destroyed is 4,10,480. Now we will get the final answer. How much we get the final answer is 3,42,000 divided by 480 into 410,480 is 3,944,000. So this is the insurance claim. See, the total stock destroyed was 4,10,480, but the company X Limited can claim only 3,944,000 only. So this is 2019 freshest BCom question paper, and this question is not only for Bangalore University. This question, ee question Bangalore University ku onde alla, sumar university galige ide tarane maadbekagutte. Daivito ellaru clean aga artha maadkoli. Okay na? Okay.